ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಕಂಪ್ಲಿ ಕ್ಷೇತ್ರ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿಯಿಂದ ಸುರೇಶ್ ಬಾಬು ಗೆದ್ದಿದ್ರು ಹದಿಮೂರರಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಸುರೇಶ್ ಬಾಬು ಗೆದ್ದಿದ್ರು ಬಟ್ ಜೆ ಎನ್ ಗಣೇಶ್ ಅವರು ಹದಿನೆಂಟರಲ್ಲಿ ಕಾಂಗ್ರೆಸ್ ಇಂದ ಐದು ಸಾವಿರದ ಐನೂರ ಐವತ್ತೈದು ಓಟ್ ಸುರೇಶ್ ಬಾಬು ವಿರುದ್ಧ ಗೆದ್ರು ಈ ಬಾರಿ ಕೂಡ ಸುರೇಶ್ ಬಾಬು ಬಿಜೆಪಿಯಿಂದ ಜೆ ಎನ್ ಗಣೇಶ್ ಕಾಂಗ್ರೆಸ್ ಇಂದ ನಿಲ್ತಾರೆ ಈ ಕ್ಷಣಕ್ಕೆ ಕಳೆದ ಬಾರಿ ಅಕ್ಟೋಬರ್ ಸಭೆ ಕೂಡ ಕಾಂಗ್ರೆಸ್ ಮುನ್ನಡೆಯಿತು ಈ ಬಾರಿ ಸಹ ಕಾಂಗ್ರೆಸ್ ಮುನ್ನಾಡಾಯಿತು ಯಾವ ಕಾರಣಕ್ಕೆ ಟಿ ಮೀಸಲಾತಿ ಬಿಜೆಪಿ ಕೊಟ್ಟಿರಬಹುದು ಆ ವ್ಯವಸ್ಥೆ ಸಂಬಂಧಪಟ್ಟಂಗೆ ಮಾಡಿರ್ಬೋದು ರಾಮುಲು ಮೊಳಕಾಲ್ಮೂರಿಂದ ವಾಪಸ್ ಬಳ್ಳಾರಿ ಗ್ರಾಮೀಣ ಓಡಾಡ್ತಿರ್ಬೋದು ಇವೆಲ್ಲ ಆಗ್ತಿದ್ದಾಗ್ಲೂ ಸಹ ಹೆಚ್ಚು ಅಧಿಕಾರ ಸಿಕ್ಕರೂ ಸಹ ಬಿಜೆಪಿಯವರು ಬಳ್ಳಾರಿಗೇನು ಮಾಡಿಲ್ಲ ಗಣೇಶ್ ಒಂದು ಬಾಟ್ಲಿ ಗಣೇಶ್ ಅಂತ ಚರ್ಚೆ ಮಾಡೋರು ಹೌದು ಅವ್ರಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ ಬತ್ತಿರ್ಲಿಲ್ಲ ಏನ್ ಮಾತಾಡಬೇಕು ಅಂತ ಆದರೆ ಗಣೇಶ್ ಕರ್ನಾಟಕಕ್ಕೆ ಬಂದ್ಬಿಟ್ಟೆ ಸಿಎಂ ಆಗ್ಬೇಕು ಅವಶ್ಯಕತೆ ಇಲ್ಲ ಬಟ್ ಕಂಪ್ನಿಗೆ ಒಳ್ಳೆ ಎಮ್ ಎಲ್ ಎ ಜೆ ಎನ್ ಗಣೇಶ್ ಗಣೇಶ್ ಹಿಂದೆ ಸುರೇಶ್ ಬಾಬು ಕ್ಷೇತ್ರದಲ್ಲಿ ಹೆಂಗ್ ಹೊಂದಾಣಿಕೆ ಇತ್ತು ಅವೆಲ್ಲ ಕಂಪೇರ್ ಮಾಡಿದಾಗ ಗಣೇಶ್ ಜನಗಳ ಜೊತೆ ಬರೀತಾ ಇದ್ದಾರೆ ಗಣೇಶ್ ಒಂದು ಬ್ರ್ಯಾಂಡ್ ಏನೋ ಕೊಟ್ಟಿರಲ್ಲ ಬಾಟ್ಲಿ ಗಣೇಶ್ ಅಂತ ಬಾಟ್ಲಿ ಗಣೇಶ್ ನೀವು ಇಲ್ಲಿ ಕೂತ್ಕೊಂಡು ಮಾಧ್ಯಮದವ್ರು ಸಾವಿರ ಹೇಳ್ಬೋದನ್ನ ಗಣೇಶ್ ಬಗ್ಗೆ ಬಟ್ ಗಣೇಶ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜನಗಳ ಜೊತೆ ಇದ್ದಾರೆ ಹಾಗಾಗಿ ಗಣೇಶ್ ನಾವು ಕರ್ನಾಟಕ ಟಿವಿ ಅಕ್ಟೋಬರ್ ಕೂಡ ಮುನ್ನ ಕಾಯ್ದುಕೊಂಡಿದ್ರು ಚರ್ಚೆ ಆಗ್ತಿದೆ ನೋಡಬೇಕು ಕಂಪ್ಲೀಟ್ ಗಣೇಶ್ ಈ ಕ್ಷಣಕ್ಕೆ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕ್ಷೇತ್ರ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ